ಪೆಟ್ರೋಲ್ ಬೆಲೆ ಏರಿಕೆ ಮತ್ತು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ರಾಯಬಾಗ್ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಏಕಕಾಲದಲ್ಲಿ 5 ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮೋದಿ ಹಟಾವೋ ದೇಶ್ ಬಚಾವೋ, ಮೋದಿ ತುಮ್ನೆ ಕ್ಯಾ ಕಿಯಾ ದೇಶ್ ಕೋ ಬರ್ಬಾದ್ ಕಿಯಾ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಪೆಟ್ರೋಲ್ ಬೆಲೆ ಇಂದು 100 ರೂಪಾಯಿ ದಾಟುತ್ತಿದ್ದು ಬಡವರು, ರೈತರು ಮತ್ತು ದುಡಿಯುವ ವರ್ಗಕ್ಕೆ ತೀವ್ರ ತೊಂದರೆ ಆಗುತ್ತಿದೆ. ಆದ್ದರಿಂದ ಮೋದಿ ಹಟಾವೋ ದೇಶ್ ಬಚಾವೋ ಅಭಿಯಾನಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಈ ಹಿಂದೆ ಪೆಟ್ರೋಲ್ ದರ 70 ರೂಪಾಯಿ ತಲುಪಿದಾಗ ಕಾಂಗ್ರೆಸ್ ಪಕ್ಷದ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರಿಗೆ ಸ್ಮೃತಿ ಇರಾನಿ ಅವರು ಬಳೆಗಳನ್ನು ಕಳುಹಿಸಿ ಪ್ರತಿಭಟನೆ ಮಾಡಿದ್ದರು. ಈಗ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಮೋದಿ ಪ್ರಧಾನಿಯಾಗಿದ್ದು ಪೆಟ್ರೋಲ್ ದರ 100 ರೂಪಾಯಿ ಗಡಿ ದಾಟುತ್ತಿದೆ. ಈಗ ಸ್ಮೃತಿ ಇರಾನಿ ಎಷ್ಟು ಬಳೆಗಳನ್ನು ಕಳುಹಿಸುತ್ತಾರೆ ಎಂದು ಕಾಂಗ್ರೆಸ್ ಮುಖಂಡ ಬಾಬು ಭಂಡಗಾರ್ ಮಾಧ್ಯಮಗಳ ಮೂಲಕ ಪ್ರಶ್ನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಮುಖಂಡ ಮಹಾವೀರ್ ಮೊಯ್ತೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತಿದ್ದು ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಕೇಂದ್ರ ಸರ್ಕಾರ ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತಲೇ ಇದೆ. ಜನಸಾಮಾನ್ಯರ ಗೋಳು ಹೇಳತೀರದಂತಾಗಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಅವರು ಹರಿಹಾಯ್ದರು. ಈ ಸಂದರ್ಭದಲ್ಲಿ ಇಶಾ ನಾಯಕ್ವಾಡಿ, ಅಬ್ಬಾಸ್ ಮುಲ್ಲಾ, ಸುತ್ತಾರ್ ಮುಲ್ಲಾ, ದಿಲೀಪ್ ಜಮಾದಾರ್, ಸಲೀಂ ಸೈಯದ್, ಮಹಾವೀರ್ ಮೊಹಿತೆ, ಅಪ್ಪಾಸಾಹೇಬ್ ಕುಲುಗುಡೆ, ರಿಯಾಜ್ ಮುಲ್ಲಾ, ರಾಜು ಶಿರಗಾವೆ, ಬಾಬು ಭಂಡಗಾರ್, ಕೋಟಿವಾಲೆ ವಕೀಲ್, ಅಬ್ದುಲ್ ತಾಂಬಟ್, ಅದಮ್ ಮುಲ್ಲಾ, ಮಹಾವೀರ್ ಸಮಾಜೆ, ಬಾಬುಸಾಹೇಬ್ ಪಾಟೀಲ್, ಫಾರೂಕ್ ಮೊಮೀನ್, ಪ್ರತಿಭಾ ಕಾಂಬ್ಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅನೇಕ ವಾಟ್ಸ್ಆಪ್ ನೋಡ್ರಿ, ನೂರನೇ ಟೈಮ್ ಮಾತಾಡಿ, ಯಾರಂದ್ರೆ ಬಾಬಾರ ಅಂದ್ರೆ ಯಾರ ಅನೇಕ. ಆಮೇಲೆ ಎಲ್ಲಾ ಪ್ರಯೋಜನ ತುಂಬ ಜನ ಕೊಡ್ರು, ಎಲ್ಲರೂ ತುಂಬ ಜನ ಕೊಡ್ರಿ. ಯಾಕಂದ್ರೆ ಹೊರದೇಶದಲ್ಲಿ ಇರ್ತಕ್ಕಂತ ಕಪ್ಪು ಹಣನ ನಮ್ಮ ದೇಶದಲ್ಲಿ ತಂದ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬ ಅಕೌಂಟ್ ಹಾಕ್ತು. ನಮ್ ದೇಶ ಏನ್ ಸಂಪ್ರದಾಯ, ಏನ್ ಸಂಪ್ರದಾಯ ಅಂದ್ರೆ ಸೂರ್ಯ ಇತಿಹಾಸ, ಸೂರ್ಯ ಯಾರು ಅದನ್ನ ಕೇಳುವಂತ ನಮ್ ದೇಶದ ಒಂದು ಸಂಪ್ರದಾಯ. ಆ ಕಾಲದಾಗ ಇವ್ ನರಸಿಂಹರಾಯ ಕಾಲ, ಫೈನಾನ್ಸ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಇದ್ದಾಗ, ಫೈನಾನ್ಸ್ ಪರಿಸ್ಥಿತಿ ಇಷ್ಟು ನಮ್ದು ಆ ಕಾಲದ ಹಿಂದ್ಗಡೆ ಕೆಟ್ಟಕ್ಕಂದ್ರ ಎಲ್ಲೇ ಕಾರನ್ನು ಕೂಡ ಯಾವತ್ತೂ ಮನಮೋಹನ್ ಸಿಂಗ್ ಸರ್ಕಾರ ಪ್ರಧಾನ ಗುರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೋ ಅವಾಗ ನಮ್ಮ ಆರ್ಥಿಕ ವ್ಯವಸ್ಥೆ, ಅಮೆರಿಕ, ರಷ್ಯಾ ಇಂತಹ ದೇಶದ ಎಲ್ಲ ಆರ್ಥಿಕ ವ್ಯವಸ್ಥೆ ಕಟ್ಟ ಅಮೆರಿಕ ರಷ್ಯಾ ಅಂತ ಆಗುತ್ತೆ ಜನ ಅಲ್ಲ ಅಲ್ಲಿರ್ತಕ್ಕಂತ ಅಧ್ಯಕ್ಷರು ನಮ್ಮ ಮನಮೋಹನ್ ಸಿಂಗ್ ಅವರು ಸಲಹೆ ಕೇಳ್ತಾರೆ. ಅಂತ ಒಬ್ಬ ವ್ಯಕ್ತಿ ಇವತ್ತು ದೇಶನ ಸಾಕಷ್ಟು ಆರ್ಥಿಕ ವ್ಯವಸ್ಥೆಯನ್ನು ಒಳ್ಳೇದು ಮಾಡಿ ತಂದಿರ್ತಾರೆ. ಅವ್ರು ಮಾತಾಡೋದಿಲ್ಲ, ಕೆಲವೊಂದು ಕಾಮಿಡಿ ನಾನ್ಗಳು ಮಾಡ್ತಿರ್ತಾರಲ್ಲ ಅವರು ಟಿವಿದಾಗ ಕಾಮಿಡಿ ಹೇಳ, ಇವ್ರು ಕೆಲವೊಂದು ಟಿವಿದವರ ಟಿವಿ ಮಾಧ್ಯಮದವರ ಇವ್ರು ಹೆಂಗ್ ಹೇಳ್ತಾರಂದ್ರೆ ಮೂಕ ಪ್ರಧಾನಮಂತ್ರಿ, ಮೌನ ಪ್ರಧಾನಮಂತ್ರಿ ಅಂತಕ್ಕಂತ ಮಾತಾಡ್ತಾರೆ. ಅದಕ್ಕೆ ಹೆಚ್ಚು ಮಾತಾಡೋ ಪೆಟ್ರೋಲ್ ದೇಶ ಸುಧಾರಿಸಿ ತಿಳ್ಕೊಂಡು ಈಗ 100 ರೂಪಾಯಿ ಪೆಟ್ರೋಲ್, 90 ರೂಪಾಯಿ ಡೀಸೆಲ್ ಹಾಕುವಂತ ಪರಿಸ್ಥಿತಿ ಬಂದ್ಕೊತೀವಿ ನಮ್ಮ ದೇಶದವ್ರು. ಅದಕ್ಕೆ ನಾವು ಜನರಿಗೆ ಹೇಳ್ಬೇಕಂದ್ರೆ ನಾವ್ ಯಾಕೆ ಪ್ರತಿಭಟನೆ ಮಾಡಾಕ್ತಿವತ್ತಂದ್ರೆ ಇದಕ್ಕೆ ಕಾರಣ ಅಂದ್ರೆ ಸುಳ್ಳು ಸರ್ಕಾರ ಬಂದ್ರೆ ಈಗ ಅಧಿಕಾರದಾಗ ಬಂದವರು ಇವರು ಸುಳ್ಳು ಹೇಳಿದಾರು. 30 ರೂಪಾಯಿ 20 ರೂಪಾಯಿ ಡೀಸೆಲ್, 20 ರೂಪಾಯಿ ಡೀಸೆಲ್, 30 ರೂಪಾಯಿ ಪೆಟ್ರೋಲ್ ಕೊಡ್ತೇನೆ ಸುಳ್ಳು ಬಂದರು ಇವ್ರ. ಅದಕ್ಕೆ ಮಹಾ ಬೇಸರ ಇವ್ರ, ಇವ್ರು ನಂಬೇಡ್ರಿ, ಮುಂದೆ ಅಂದ್ರೆ ನಂಬ್ರಿ ಅಂದ್ರೆ ಈ ಭಾರತ ದೇಶ ಹಾಳು ಮಾಡ್ತಾರು. ಇವ್ರನ್ನ ಯಾವುದೇ ಪರಿಸ್ಥಿತಿ ಒಳಗೆ ದೇಶದ ಹಿಂದೆ ಬ್ರಿಟಿಷರ್ ಸರ್ಕಾರ ಬ್ರಿಟಿಷರನ್ನ ಇಲ್ಲಿಂದ ದೇಶದಿಂದ ಓಡಿಸಿದೆವು. ಅದೇ ರೀತಿ ನಾವು ಪ್ರತಿಯೊಂದು ತೆಲುಗಿರ್ತಕ್ಕ ಇವರ ಮೋದಿ ಸರ್ಕಾರ ಮೋದಿಯವ್ರನ್ನ ಮನೆಯ ಕೂರಿಸಿದಂತಕ್ಕ ಈ ಅಮಿತ್ ಶಾ ಗಡಿಪಾರದಂತ ಒಂದು ಮನುಷ್ಯ ಇವತ್ತು ದೇಶದ ಹೋಮ್ ಮಿನಿಸ್ಟರ್ ಆಗ್ತಾರಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದು ಮುಟ್ಟಿದೆ ಅಂತಕ್ಕಂಥ ವಿಚಾರ ನಾವು ಮಾಡಬೇಕಾಗ್ತದೆ. ಅದಕ್ಕೆ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಸೇರಿದಂತ ಎಲ್ಲ ನಾಯಕ ನಾವು ವಿನಂತಿ ಮಾಡ್ಕೊತೀವಿ. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಬಾರ್ದು. ನಮ್ಮ ಪ್ರತಿ ದಿನ ನಮ್ಮ ಹೋರಾಟ ಚಾಲು ಆಗ್ಬೇಕು. ಹಳ್ಳಿ ಹಳ್ಳಿ ಹೋಗ್ಬೇಕು. ನಾವು ಕಟ್ಟಿನ ಕೊಟ್ಟ ನಾವು ಜನ ತಿಳಿಸಬೇಕು. ಹಿಂಗ 2014 ರಾಯಬಾಗ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸೇವೆಯಲ್ಲಿ ತೈಲ ಬೇಡಿಕೆ ನಿಮಿತ್ತವಾಗಿ ಎಪಿಸಿಸಿ ಕಾರ್ಯಾಲಯದ ಆದೇಶ ಪ್ರಕಾರ ಇಲ್ಲಿ ರಾಜ್ಯ ಹಾಗೂ ಕೇಂದ್ರ ಸಭೆ ವಿರೋಧಿಸಿದ್ದನ್ನು ಪ್ರತಿಭಟಿಸಿ ಇಲ್ಲಿ ನಾವು ರಾಯಬಾಗ್ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ.
ಇದೇ ಬಿಜೆಪಿ ಅವರು ಒಂದ್ ಕಡೆ ಸುಷ್ಮಾ ಸ್ವರಾಜ್ ಆಯ್ತು, ಒಂದ್ ಕಡೆ ಸ್ಮೃತಿ ಇರಾನಿ ಆಯ್ತು, ಶೋಭಾ ಕರಂದ್ಲ ಆಯ್ತು, ಜಗದೀಶ್ ಶೆಟ್ಟರ್ ಆಯ್ತು, ಇವರೆಲ್ಲ ಒಂದು 10 ರೂಪಾಯಿ 20 ರೂಪಾಯಿ ಬೆಲೆ ಏರಿಸಿದಾಗ ಒಂದು ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಮಾತಾಡ್ರಿ ಮಾತಾಡ್ರಿ. ಈ ಬಿಜೆಪಿ ಅವರ ಈ ಸುಷ್ಮಾ ಸ್ವರಾಜ್, ಆಮೇಲೆ ಸ್ಮೃತಿ ಇರಾನಿ, ಮತ್ತು ಕರ್ನಾಟಕದಲ್ಲಿ ಶೋಭಾ ಕರಂದ್ಲಾಜೆ, ಈಶ್ವರಪ್ಪ, ಈ ಸದಾನಂದ ಗೌಡ ಸೈಕಲ್ ತುಂಬಿದ್ರು, ಒಂದ್ 10 ಪೈಸೆ 20 ಪೈಸೆ ಪೆಟ್ರೋಲ್ ಹಾಕಿದ್ದಾರೆ. ಆಗ ಪೆಟ್ರೋಲ್ ಬೆಲೆ 1.20 ರೂಪಾಯಿ ಬ್ಯಾರಲ್ ಇದ್ದಾಗ ಕಾಂಗ್ರೆಸ್ ಸರ್ಕಾರ 65 ರೂಪಾಯಿ ಲೀಟರ್ ಪೆಟ್ರೋಲ್ ಕೊಟ್ಟಿ, ಸರ್ಕಾರ ಅದಕ್ಕೆ ಸಬ್ಸಿಡಿ ಕೊಟ್ಟಿತ್ತು, ಅಡಿಗೆ ಅನಿಲಿಗೂ ಸಬ್ಸಿಡಿ ಕೊಟ್ಟಿದ್ರು, ಪೆಟ್ರೋಲ್ಗೂ ಸಬ್ಸಿಡಿ ಕೊಟ್ಟರು, ರೈತರು ಬಳಕೆ ಮಾಡ್ತಕ್ಕಂಥ ಡಿಸೈನ್ಗೂ ಸಹಿತ ಕೇಂದ್ರ ಸರ್ಕಾರ ಅವತ್ತಿನ ಸಬ್ಸಿಡಿಯನ್ನು ಕೊಟ್ಟಿತ್ತು. ಆದರೆ ಇವತ್ತಿನ ದಿವಸ ಈ ಅಚ್ಚೇ ದಿನ ಆಯೋಗ ಬಂದರು, 15 ಲಕ್ಷ ರೂಪಾಯಿ ಕೊಟ್ಟಿರೋ ಅಂದರು, ಜಿ ಎಸ್ ಟಿ ನಮ್ಮ ಹೊರಗೆ ಹಾಕಿದ್ರು, ಇನ್ನಿತರ ಹಲವಾರು ಯೋಜನೆಗಳು ಏನು ಈ ಬಿಜೆಪಿ ಸರ್ಕಾರ 3 ವರ್ಷದಲ್ಲಿ ತಂದಿದೆ. ಪ್ರತಿಯೊಂದು ಯೋಜನೆಯೂ ಸಹಿತ ಬಡವರ ಹೊಟ್ಟೆ ಮೇಲೆ ಕಾಲಾಗ್ತಕ್ಕಂಥ ಕೆಲಸ ಇವತ್ತಿನ ದಿವಸ ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತಾ ಬಂದಿದ್ದೇವೆ. ಇವತ್ತಿನ ಬಡವರ ಹೆಚ್ಚಿನ ಸರ್ಕಾರ ನೋಡಬೇಕು, ಶ್ರೀಮಂತರೆಲ್ಲ ಹೊರಗೆ ದೊಡ್ಡ ಆಸ್ಪತ್ರೆಯಲ್ಲಿ ಅವರೆಲ್ಲ ಟ್ರೀಟ್ಮೆಂಟ್ ತಗೋಬಹುದು, ಆದ್ರೆ ಇವತ್ತಿನ ದಿವಸ ಬಡವರಿಗೆ ಟ್ರೀಟ್ಮೆಂಟ್ ಎಲ್ಲ ಈ ಕೋವಿಡ್ನಲ್ಲಿ ಯಾವ ರೀತಿ ಸರಿಯಾಗಿ ನಿರ್ವಹಣೆ ಸಹಿತ ಮಾಡಲಿಲ್ಲ, ಎಷ್ಟೋ ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಮರಣ ಹೊಂದುವಂತಹ ಪರಿಸ್ಥಿತಿಗೆ ಉದ್ಭವ ಆಯಿತು. ಈ ಹಿಂದೆ ಸುಮಾರು 65 ವರ್ಷಗಳಲ್ಲಿ ಏನೇ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಈ ದೇಶಕ್ಕೆ ಕೊಟ್ಟಿತ್ತು, ಎಷ್ಟೊಂದ ಅತ್ಯಂತ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗಬೇಕಾದ್ರೆ ಈ ದೇಶ ನಾಗರಿಕತೆ ಅನ್ನೋದು ಪರಿಚಯ ಇದ್ದಿರಲಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿವಸ ಈ ಮಟ್ಟಿಗೆ ನಮ್ಮನ್ನೆಲ್ಲ ತಾನು ನಿಲ್ಲಿಸಿದೆ. ಆದ್ರೆ ಅಧಿಕಾರದ ದುರಾಡಳಿತವಾಗಿ ಸಮಾಜಗಳ ನಡುವೆ ಸ್ಪರ್ಧೆಯನ್ನು ಹಚ್ಚಿ, ಜಾತಿ ರಾಜಕಾರಣ ಜಾತಿ ಬಣ್ಣ ಹಚ್ಚಿ ಇವತ್ತಿನ ಅಧಿಕಾರ ಸರಿಯಾಗಿ ಸುಳ್ಳು ಹೇಳಿ ಅದನ್ನೆಲ್ಲ 15 ಲಕ್ಷ ರೂಪಾಯಿ ಕೊಡ್ತೇವೆ, ಜನರ ಅಕೌಂಟ್ ತೆಗೆದು ನಿಮ್ಗೆಲ್ಲ ಅಕೌಂಟ್ ರೊಕ್ಕ ಹಾಕ್ತೇವೆ ಅಂತಕ್ಕಂಥ ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತಿನ ಮೋದಿ ಅವರ ಈ ದೇಶದ ಜನತೆಗೆ ಅನ್ಯಾಯವನ್ನು ಮಾಡಿದ್ದಾರೆ. ಅಂತವರು ಈ ದೇಶವನ್ನು ಬಿಟ್ಟು ತೊಳೆಯಬೇಕು. ಯಾವ ರೀತಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಳೆಯಲಿ ಅಂತಕ್ಕಂಥ ಘೋಷಿಸಬೇಕು. ಇವತ್ತಿನ ದಿವಸ ಮತ್ತೆ ಬಿಜೆಪಿ ಸರ್ಕಾರ ಈ ದೇಶವನ್ನು ಬಿಟ್ಟು ತೊಳೆಯಬೇಕು, ಮತ್ತೆ ಒಂದು ಒಳ್ಳೆಯ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಬರಬೇಕು. ಯಾಕಂದ್ರೆ ಇವತ್ತಿನ ದಿವಸ ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿ ಬಂಗಾರ ಪೆಟ್ರೋಲ್ ಅಂದ್ರೆ ಒಂದು ಗುಂಜಿಗೆ ಯಾವ ರೀತಿ ರೊಕ್ಕ ಕೊಡ್ತಾ ಇರ್ತೀವಲ್ಲ, ಆ ರೀತಿ ಬಂಗಾರ ತಂದಾಗ ಪೆಟ್ರೋಲ್ ಆಗೋದೈತಿ. ಇದರಿಂದ ಬಡವರು ಹೆಂಗ್ ಮಾಡ್ಬೇಕು? ಈ ಪೆಟ್ರೋಲ್ ಡೀಸೆಲ್ ಗುಚ್ಚಾಯ್ತದ ಅಂದ್ರೆ ಪ್ರತಿಯೊಂದರ ವಸ್ತು ಇವತ್ತಿನ ದಿವಸ ನಾವು ರಾಮಧಾನಿ ವಿಚಾರ ಮಾಡಕ್ ಹೋದ್ರೆ 200 ರೂಪಾಯಿ ಲೀಟರ್ ಆಗಿದೆ, ಒಂದ್ ಗ್ಯಾಸ್ ತರಬೇಕಾದ್ರೆ 840 ರೂಪಾಯಿ ಗ್ಯಾಸ್ ರೇಟ್ ಆಗಿದೆ, ಇವೆಲ್ಲ 300 ರೂಪಾಯಿ ಸಿಗ್ತಿತ್ತು, 80 ರೂಪಾಯಿ ಲೀಟರ್ ಏನು ಸಿಗ್ತಿತ್ತು. ಇವತ್ತು 7 ವರ್ಷದಾಗಿಂತ ನಾವು ದುರಾಡಳಿತ ಮಾಡಿದ್ದೆ. ಈ ಜನರು ಸಹಿತ ಬಗ್ಗೆ ಸ್ವತಃ ವಿಚಾರ ಮಾಡಬೇಕು, ನಮ್ಮ ನಿರ್ಣಯ ಕೂತು ನಾವು ವಿಚಾರ ಮಾಡಬೇಕಾಗಿತ್ತು. ನಾವು ಯಾವ ರೀತಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ನಾವು ಬಿಜೆಪಿ ಓಟ್ ಹಾಕಬೇಕು ಹಾಕಬಾರದು, ಇದೆಲ್ಲ ನಾವು ಮನೆಯಲ್ಲಿ ಇವತ್ತಿನ ದಿವಸ ನಾವು ಈ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ನೇತೃತ್ವನ ನಮ್ಮ ಈ ಜಿಲ್ಲಾ ಮಧ್ಯವರ್ತಿ ಸಹಕಾರ ಬ್ಯಾಂಕಿನ ನಿರ್ದೇಶಕರು ಅಪ್ಪಸಾಬನ್ನ ಕುರುಳೆ ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ನೇತೃತ್ವವನ್ನ ಮಾವೀರನ್ನ ಮುಗಿತೆ ಕಾಂಗ್ರೆಸ್ ಮುಖಂಡರು ರಾಯಬಾಗ್ ಭಾಗ, ಆಮೇಲೆ ನಮ್ಮ ರಾಯಬಾಗ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿರತಕ್ಕಂಥ ದಿಲೀಪ್ ಜಮಾದಾರ್ ಅವರು, ಅದೇ ರೀತಿಯಾಗಿ ನಮ್ಮ ರಾಯಬಾಗದ ಖ್ಯಾತ ವಕೀಲರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ರಾಜೀವ್ ಸಿನ್ಹಾವಿ ಅವರು, ಅದೇ ರೀತಿಯಾಗಿ ನಮ್ಮ ರಾಯಬಾಗದ ಇನ್ನೋರ್ವ ಕಾಂಗ್ರೆಸ್ ಮುಖಂಡ ಮತ್ತು ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಹಾಜಿ ಮುಲ್ಲಾ ಅವರು, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಇನ್ನೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ಭಾರತ್ ಮಮ್ಮಿ ಅವರು, ಅದೇ ರೀತಿಯಾಗಿ ಸಾಕಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಒಂದು ಇವತ್ತಿನ ದಿವಸ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ನಾವು ಸುಮಾರು ರಾಯಬಾಗ್ ಪಟ್ಟಣದಲ್ಲಿರ್ತಕ್ಕಂಥ 6 ಪೆಟ್ರೋಲ್ ಪಂಪ್ಗಳ ಮುಂದೆ ಒಂದೇ ಏಕಕಾಲದಲ್ಲಿ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲಿವರೆಗೆ ನಮ್ಮ ಪ್ರತಿಭಟನೆ ಇರ್ತದೆ ಅಂತಂದ್ರೆ, ಇದು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು, ಜನ ಕೇಂದ್ರ ಸರ್ಕಾರವನ್ನು ತಿರಸ್ಕಾರ ಮಾಡಬೇಕು, ಅಲ್ಲಿವರೆಗೆ ನಾವು ಜನರಿಗೆ ಈ ಬಿಜೆಪಿ ಸರ್ಕಾರವನ್ನು ದುರಾಡಳಿತವನ್ನು ಮನೆ ಮನೆಗೆ ತಲುಪಿಸುವಂತ ಕೆಲಸ ಮಾಡ್ತೇವೆ ಅಂತ ಹೇಳಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರು ತಮಗೆಲ್ಲ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ.